ಅಟ್ಯಾಚ್ಮೆಂಟ್ ಇವನ್ ಹೆಂಡತಿ ಓಡೋಗಿದ್ರು ಇವನ್ ಇಷ್ಟೊಂದು ಫೀಲ್ ಆಗ್ತಿರಲಿಲ್ಲ ಅಂತ ಕಾಣುತ್ತೆ. ಕರಿಷ್ಮಾ ಸರ್ ಏನ ಬಿಲ್ ಕೊಡಿ ಸರ್ ಬಿಲ್ ಕೊಡಿ ಎಷ್ಟ ನಾರ್ಮಲ್ ಆಗಿ ಓಡಿಸ್ಕೊಂಡ್ ಬಂದಿರ ಐನೂರು ಚೇಂಜ್ ಮಾಡಿಕ್ ನೂರು ವೀಲಿಂಗ್ ಮಾಡಿಕ್ ನೂರು ವೀಲಿಂಗ್ ನೂರು ನನ್ನ ತಲೆ ಮೇಲೆ ನಾಲ್ಕು ಹೊಡೆದಿಕ್ ನಾನೂರು ಥೂ ಹೊಂದಿದ್ದಕ್ಕೆ ನೂರು ಡಬ್ಬ ನನ್ನ ಮಗನ ಹೊಂದಿದ್ದಕ್ಕೆ ನೂರು ಪೇಂಟಿಂಗ್ ಮಾಡಿದ್ದಕ್ಕೆ ಮುನ್ನೂರು ನಿಮ್ ಕರಿಷ್ಮಾ ಸಿಕ್ಕಿದ್ಕೆ ಟಿಪ್ಸ್ ಏನು ಕೊಡಲ್ವಾ ಸರ್? ನಿನ್ನ ಆಟೋ ಅತ್ತಿ ತಪ್ಪಿಗೆ ಎಲ್ಲ ನೀನೇ ತಗೊಂಡು ಹಾಳಾಗು. ಥ್ಯಾಂಕ್ ಯು ಸರ್. ಈ ಕರಿಷ್ಮನ ದಿನ ಯಾರಾದ್ರೂ ಓಡಿಸ್ಕೊಂಡು ಹೋಗ್ಲಪ್ಪ, ನನಗೆ ಈ ತರ ಒಬ್ಬ ಗಿರಾಕಿ ಸಿಕ್ಕಿದ್ರೆ ಸಾಕಪ್ಪ. ಇದೇನ್ ಸರ್ ಲಾಡಿ, ಎಂತ ಸ್ಟ್ರಿಕ್ಟ್ ಪ್ರಿನ್ಸಿಪಲ್ ಆಗಿದ್ರಿ ಸರ್ ನೀವು. ಏನ್ ಸರ್ ಈಗ ನೋಡಿದ್ರೆ ಮಕ್ಕಳ ಮುಂದೆ ಒಳ್ಳೆ ಜೋಕರ್ ಆಗ್ಬಿಟ್ರಲ್ಲ. ನಾನು ಸ್ಟ್ರಿಕ್ಟ್ ಆಗಿದ್ದಿದ್ದಕ್ಕೆ ನನ್ನ ಮಗ ನನ್ನ ಬಿಟ್ಟು ಹೊಟ್ಟೋದ, ಫೇಲ್ ಆದ ಅಂತ ಹೊಡೆದೆ, ಅಷ್ಟಕ್ಕೆ ಸೂಸೈಡ್ ಮಾಡ್ಕೊಂಡ್ಬಿಡೋದ? ಅದಕ್ಕೆ ಮಕ್ಕಳ ಹತ್ರ ಸ್ಟ್ರಿಕ್ಟ್ ಆಗಿದ್ರೆ ಪ್ರಯೋಜನ ಇಲ್ಲ, ಆಡ್ತಾ ನಗನಗ್ತಾ ಪಾಠ ಮಾಡೋದೇ ಕಾಲೇಜಿನ ರೂಲ್ಸ್, ನೀವು ಅದನ್ನೇ ಫಾಲೋ ಮಾಡಬೇಕು. ಅಂದ್ರೆ ನಾವು ಲಾಡಿನ ಆಚೆ ಬಿಟ್ಕೊಂಡು ಪಾಠ ಮಾಡಬೇಕು? ನೀ ಬೇಡ, ಆಲ್ರೆಡಿ ನಿಮ್ ಮೂಗು ಹೊರಗಿದೆಯಲ್ಲ ಅಷ್ಟೇ ಸಾಕು. ಹಾವ್ ಇಸ್ ದಟ್ ವಾಲಿಬಾಲ್ ನ ನಾನು ನಿನಗೆ ಹೇಳ್ಕೊಡ್ತೀನಿ, ಡೋಂಟ್ ವರಿ. ಸರ್ ಇದು ಬ್ಯಾಸ್ಕೆಟ್ ಬಾಲ್. ಅಲ್ಲ ಯಾವ್ದಾದ್ರೇನು ಎಲ್ಲ ಹೇಳ್ಕೊಡ್ತೀನಿ. ಕ್ಲಾಸ್ ಟೈಮ್ ಆಯ್ತು ಸರ್. ಅಯ್ಯೋ ಆ ಕಾಮಿನಿ ಕ್ಲಾಸ್ಗೆ ಹೋದ್ರು ಒಂದೇ ಹೋಗ್ದೇ ಇದ್ರು ಒಂದೇ, ಡೋಂಟ್ ವರಿ ನಾನು ಅವಳಿಗೆ ಹೇಳ್ತೀನಿ. ನಾನು ಅವಳು ಮಿಡ್ಡಿ ದೋಸ್ತು, ನಾನು ನಿಮ್ಮಪ್ಪ ಅವಳು ಚೆಡ್ಡಿ ದೋಸ್ತು. ಅಯ್ಯೋ ನನಗೆ ಟೈಮ್ ಆಯ್ತು ಸರ್. ಅಯ್ಯೋ ಕಾಮಿನಿಗೆ ಪಾಠ ಮಾಡಕ್ಕೆ ಬರಲ್ಲ, ಆ ಕಾಮಿನಿಗೆ ಬ್ಯಾಸ್ಕೆಟ್ ನಲ್ಲಿ ಬಾಲ್ ಅಂತ ಹೇಳ್ಕೊಟ್ಟಿದ್ದೆ ನಾನು. ನಿನ್ನೆ ನಾನು ಎಲ್ಲಿ ನಿಲ್ಸಿದೆ ಹೇಳಿ? ಚಾಪ್ಟರ್ ಟೂ ಮೇಡಮ್, ಚಾಪ್ಟರ್ ಟೂ ಅಲ್ವಾ? ಅಲ್ಲ ಚಾಪ್ಟರ್ ತ್ರೀ ಮರ್ತ್ಬಿಟ್ಟಿಯಾ? ನೀನ್ ಕೇಳಿದ್ನ? ಸಾರಿ. ಯಾರು ರಾಕೆಟ್ ಎಸ್ತಿದ್ದು? ನಾನಂತೂ ಅಲ್ಲ ಮೇಡಮ್. ಯಾರು ರಾಕೆಟ್ ಎಸ್ತಿದ್ದು ಅಂತ? ಇವನು. ನಾನಲ್ಲ ಮೇಡಮ್. ಇವನು? ನಾನಲ್ಲ ಮೇಡಮ್, ಇವನೇ. ನಿನ್ ಮುಖ ನೋಡಿದ್ರೆ ಗೊತ್ತಾಗುತ್ತೆ, ಹೋಟೆಲ್ ಸಪ್ಲೈಯರ್ಸ್ ನೆಲ್ಲ ಕಾಲೇಜ್ ಸೇರಿಸ್ಕೊಂಡ್ರೆ ಹೀಗೆ ಆಗೋದು. ಗೆಟ್ ಔಟ್, ಐ ಸೇ ಗೆಟ್ ಔಟ್. ಸೆಕ್ಸಾಲಜಿ ಈಸ್ ಚಾಪ್ಟರ್ ತ್ರೀ ಇಂದ ಶುರು ಮಾಡ್ಬೇಕು ಮೇಡಮ್. ಹಾ ಓಕೆ ಓಕೆ. ಮತ್ತೆ ಮತ್ತೆ ನಿನ್ ಹೃದಯದ ಬಾಗಿಲು ತಟ್ತಾಳಲ್ಲಪ್ಪ ಇವಳು. ನಾನೇನು ಮಾಡಿಲ್ಲ ಸರ್. ಮತ್ ಯಾಕೆ ಅವಳು ಜೋರ ಕಿರಿಚ್ಕೊಂಡು? ಅದು ಅವಳನ್ನ ಕೇಳಿ ಸರ್. ಅದು ಕರೆಕ್ಟ್. ಅದು ಬಾಲು. ಹಾ ಬಾಲು. ಬ್ಯಾಸ್ಕೆಟ್ ಬಾಲ್ ಸರ್. ಅದ್ರಲ್ಲಿ ಅವ್ನು ನನಗೆ ಇಲ್ಲಿಗೆ ಒದ್ದ. ನೀನ್ ಯಾಕೆ ಅವಳು ಹಾರ್ಟಿಗೆ ಒದ್ದೆ? ನಾನು ಒದ್ದಿದ್ದಿ ಬಾಲ್ಗೆ, ಬಾಲ್ ಹೊಡೆದಿದ್ದು ಅವಳು ಹಾರ್ಟ್ಗೆ. ನಾನೇನ್ ಸರ್ ಮಾಡ್ಲಿ? ಹೌದ್ ಸರ್, ಎಲ್ಲ ಈ ಬಾಲಿಂದಾನೆ. ಕ್ಲಾಸ್ ಇಲ್ವಾ ಇವತ್ತು? ನಾನೇ ಕ್ಲಾಸ್ ತಗೋತೀನಿ. ಕ್ಲಾಸ್ ಎಲ್ಲ ಹುಷಾರಾಗಿ ಇಟ್ಕೋಬೇಕು. ಮೇಡಮ್ ಮುಂದೆ ನಿಜ ಒಪ್ಕೋ. ಆಗೋಲ್ಲ ಅಂದ್ರೆ ಏನೋ ಮಾಡ್ತೀಯಾ? ನನ್ ಕೆಣ್ಕಿ ಮುಖ ಕೆಡಿಸ್ಕೋಬೇಡ, ಮರ್ಯಾದೆಯಾಗಿ ನಿಜ ಒಪ್ಕೋ. ಕೂಗುದ್ರು ಕೈ ಕಟ್ಕೊಂಡು ನಿಂತ್ಕೊಳ್ಳೋ ಸಪ್ಲೈಯರ್ ನೀನು? ನನ್ಗೆ ಹೇಳ್ತೀಯ ಏನು ಸಪ್ಲೈಯರ್ ಅಂತ ಅಷ್ಟು ಕೇವಲವಾಗಿ ಮಾತಾಡ್ತೀಯ? ಇವನು ಬೆವರು ಸುರಿಸಿ ದುಡಿಯೋ ಒಂದು ರೂಪಾಯಿ ಮುಂದೆ ತಲೆ ಹೊಡೆದು ಲಕ್ಷಾಂತರ ರೂಪಾಯಿ ಮಾಡೋ ನಿಮ್ಮ ಅಪ್ಪನ ದುಡ್ಡು ಇವನ ಕಾಲಿನ ಕಸ. ಏನಂದ್ರೆ ಸಪ್ಲೈಯರ್ಗೆ ರಿಪ್ಲೈ ಕೊಡೋಕು ಬರುತ್ತೆ ಅಂತ ಹೇಳಿದ್ರು. Ah!
ಹೇಗಿದ್ದೀರಾ ಕುಡಿ. ಒಬ್ಬ ಸಪ್ಲೈ ಸ್ಟೂಡೆಂಟ್ ನ ಹೊಡಿತಾ ಇದ್ರೆ ನೋಡ್ಕೊಂಡು ನಿಂತಿದ್ರ ತದುದ್ರು. ಹಂದಿ ನೇತಾಡ್ತಾ ಇರೋದನ್ನ ನಾನು ಇವತ್ತೇ ನೋಡ್ತಾ ಇರೋದು. ದಡಿಯ ನೋಡ್ದ ಸಪ್ಲೈಯರ್ ತಂಟೆ ಬಂದ್ರೆ ಏನಾಗುತ್ತೆ? ಕ್ಲಾಸ್ನಲ್ಲಿ ನಾವು ಸುಳ್ಳು ಹೇಳ್ಬಿಟ್ವಿ ಮೇಡಮ್. ರಾಕೆಟ್ ಎಸ್ತಿದ್ದು ಈಶ್ವರ್ ಅಲ್ಲ ನಾವು. ಸಾರಿ ಮೇಡಮ್. ನಾಳೆಯಿಂದ ನೀನು ಕ್ಲಾಸ್ ಅಟೆಂಡ್ ಆಗ್ಬೋದು. ಗುರುಗಳಾಗಿ ನೀವು ಮಾಡಿ ಸರಿನಾ ಮೇಡಮ್? ನೀವು ಹೋಗು ಅಂದಾಗ ಹೋಗೋದಕ್ಕೆ, ಬಾ ಅಂದಾಗ ಬರೋದಕ್ಕೆ ನಾನು ಏನನ್ಕೊಂಡಿದ್ದೀರಾ? ತಪ್ಪು ಯಾರ್ದು ಅಂತ ತಿಳ್ಕೊಳ್ದೆ ಸರ್ವರ್ ಅನ್ನೋ ಒಂದೇ ಕಾರಣಕ್ಕೆ ನಾನೇ ರಾಕೆಟ್ ಎಸ್ತಿರ್ಬೋದು ಅಂತ ಕ್ಲಾಸ್ ರೂಮಲ್ಲಿ ಎಲ್ಲರ ಮುಂದೆ ನಾನು ಅವಮಾನ ಮಾಡಿದ್ರಲ್ಲ, ಅದು ನೀವು ಮಾಡಿದ ತಪ್ಪಲ್ವಾ? ನೀವು ಮಾಡಿದ ತಪ್ಪು ಅಂತ ನಿಮ್ಗೆ ಅನ್ಸಿದ್ರೆ ಯಾವ ಕ್ಲಾಸ್ ರೂಮಲ್ಲಿ ನೀವು ಎಲ್ಲರ ಮುಂದೆ ನನಗೆ ಅವಮಾನ ಮಾಡಿದ್ರೋ ಅದೇ ಕ್ಲಾಸ್ ರೂಮಲ್ಲಿ ನೀವು ಈ ಸರ್ವರ್ಗೆ ಕ್ಷಮಾಪಣೆ ಕೇಳಬೇಕು. ನಾನು ಹಾರ್ ನೋಡಿದ್ದೇನೆ ಕೇಳಿಸ್ಲಿಲ್ವಾ? ನಾನು ಎದುರಿಗೆ ಬಂದಿದ್ದು ನಿನಗೆ ಕಾಣಿಸ್ಲಿಲ್ವಾ? ಕಾಣಿಸ್ತು. ನನಗೂ ಕೇಳಿಸ್ತು. ಸೈಡ್ ಕೊಡ್ಬೇಕಾಗಿತ್ತು. ನೀನೇ ಸೈಡ್ಗೆ ಹೋಗ್ಬೇಕಾಗಿತ್ತು. ಹೌದಲ್ವಾ? ಕರೆಕ್ಟ್. ಮೇಡಮ್ ನೀವಾ? ಅವನು ನೀವು ಹೆಂಗಾದ್ರಿ? ಅವನು ಅಲ್ಲಿದ ನೋಡು. ನೋ ಡ್ರೈವರ್, ಇದು ಕಾಲೇಜ್ ಕ್ಯಾಂಪಸ್, ನಿಮ್ಮ ಅಪ್ಪನ ಮನೆ ರೋಡ್ ಅಲ್ಲ. ಇಲ್ಲಿ ಮೆತ್ತ ಗೊಡಿಸ್ಬೇಕು. ನೀನ್ ಫಾಸ್ಟ್ ಆಗಿ ಓಡಿಸಿದ ತಪ್ಪಿಗೆ ಇವತ್ತೊಂದು ಟೈರ್ ಪಂಚರ್. ಅವನ ಇವಾಗ ನೀವಾದ್ರಿ? ಏನ್ ಜೋಕ? ಈ ಗಾಡಿ ಯಾರ್ದು ಅಂತ ಗೊತ್ತಾ? ನಿಂದು. ನಿನಗೆ ಗೊತ್ತು? ಗೊತ್ತಿರ್ಲಿಲ್ಲ, ಇವಾಗ ಗೊತ್ತಾಯ್ತು. ಮೇಡಮ್ದು ಅಂತ ಗೊತ್ತಾಗಿದ್ರೆ ಟೈರ್ ಪಂಚರ್ ಮಾಡ್ತಿದ್ದ? ಇವಳ್ದು ಅಂತ ಗೊತ್ತಾಗಿದ್ರು ನಾನ್ ಪಂಚರ್ ಮಾಡ್ತಿದ್ದೆ. ಸದ್ಯ ನಾನ್ ಬಚಾವಾದೆ. ನೀನ್ ಆಲ್ರೆಡಿ ಪಂಚರ್ ಆಗಿದ್ಯಲ್ಲ ಸರ್. ಈ ಗಾಡಿ ಪಂಕ್ಚರ್ ಆದ್ರೆ ಸ್ಟೆಪ್ನಿ ಆಗ್ಬೋದು. ಆ ಬಾಡಿ ಪಂಕ್ಚರ್ ಆದ್ರೆ ಹಿಂಗೆ? ಆ ಬಾಡಿನ ಕೇಳು. ಬೇಡಪ್ಪ, ನನ್ನ ಟೈರ್ ಬರ್ಸ್ಟ್ ಆಗ್ಬಿಡುತ್ತೆ. ಡ್ರೈವರ್ ನಡಿ. ಮೇಡಮ್ ಸ್ಟೆಪ್ನಿ ಹಾಕ್ಲಾ? ನೀನೇ ಇದೆಯಲ್ಲ ನಡಿ. ಇದೊಂಥರ ಚೆನ್ನಾಗಿದೆ.